ಇದೇ ನವೆಂಬರ್ 19ರಂದು ಚಂದ್ರಗ್ರಹಣ ನಡೆಯಲಿದೆ. 600 ವರ್ಷಗಳಲ್ಲಿ ಅತಿ ವಿಶಿಷ್ಟವಾದಂತಹ ಗ್ರಹಣ ಇದಾಗಿದ್ದು, ಗ್ರಹಣ ನಡೆಯುವ ಸಮಯ ಹಾಗೂ ಗ್ರಹಣ ಕಾಲದಲ್ಲಿ ವಹಿಸಬೇಕಾದ ಎಚ್ಚರಿಕೆ, ಮನೆಯಲ್ಲಿರುವ ಗರ್ಭಿಣಿ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳು, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೂ ಕೂಡ ಗ್ರಹಣದ ಪ್ರಭಾವ ಬೀರಲಿದ್ದು ಈ ರಾಶಿಗಳಿಗೆ ಅದೃಷ್ಟವನ್ನ ಉಂಟು ಮಾಡಿದೆ. ಅದೃಷ್ಟವಂತ ರಾಶಿಗಳು ಯಾವ್ಯಾವು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಗ್ರಹಣದ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಈ ವರ್ಷದ ಕೊನೆಯ ಚಂದ್ರಗ್ರಹಣದ ನವೆಂಬರ್ 19ರಂದು ಸಂಭವಿಸಲಿದ್ದು, ಭಾರತದಲ್ಲಿ ಈ ಬಾರಿ ಚಂದ್ರಗ್ರಹಣ ಭಾಗಶಃ ಗೋಚರಿಸಲಿದೆ. ಈ ಹಿನ್ನೆಲೆಯಲ್ಲಿ ಸೂತಕ ಇದೆಯಾ ಇಲ್ಲ ಎಂಬ ಅನುಮಾನ ಹಲವಾರು ಜನರಲ್ಲಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣ ಸಂದರ್ಭದಲ್ಲಿ ಸೂತಕದ ಅವಧಿ ಇರುವುದರಿಂದ ಗ್ರಹಣ ಆಚರಿಸುವ ಸಮಯ, ಮಾಡಬೇಕಾದ ಮತ್ತು ಮಾಡಬಾರದ ಮತ್ತು ಅದರ ಪರಿಣಾಮಗಳ ಕುರಿತ ಮಾಹಿತಿ ಇಲ್ಲಿದೆ. ಚಂದ್ರಗ್ರಹಣ ನವೆಂಬರ್ 19ರಂದು ಸಂಭವಿಸಲಿದೆ. ಬೆಳಿಗ್ಗೆ 11:32ಕ್ಕೆ ಪ್ರಾರಂಭವಾಗಿ ಸಂಜೆ 5:33ಕ್ಕೆ ಕೊನೆಗೊಳ್ಳುತ್ತದೆ. ಭಾರತದ ಕೆಲವು ಸ್ಥಳಗಳಲ್ಲಿ ಮಧ್ಯಾಹ್ನ 2:34ಕ್ಕೆ ಈ ಗ್ರಹಣ ಗೋಚರಿಸಲಿದೆ. ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರದು, ಏಕೆಂದರೆ ಗ್ರಹಣದ ಬೆಳಕು ಮಗುವಿನ ಆರೋಗ್ಯಕ್ಕೆ ಸರಿಯಲ್ಲ. ಗರ್ಭಿಣಿಯರ ಜೊತೆಗೆ ಮಕ್ಕಳು ಸೇರಿದಂತೆ ಇತರೆ ಜನರು ಮನೆಯಿಂದ ಹೊರಬರಬಾರದು. ಈ ಅವಧಿಯಲ್ಲಿ ಗರ್ಭಿಣಿಯರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಅವರು ಯಾವುದೇ ರೀತಿಯ ಕೆಲಸ ಮಾಡಬಾರದು. ಸೂತಕದ ಸಮಯದಲ್ಲಿಯೂ ಸ್ನಾನವನ್ನ ಮಾಡಬೇಕು. ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡಿ ದೇವರಿಗೆ ನಮಿಸುವ ಪದ್ಧತಿ ಇದೆ. ಚಂದ್ರಗ್ರಹಣ ಸಂದರ್ಭದಲ್ಲಿ ಮಾಡಬೇಕಾದ ಮಾಡಬಾರದ ಕೆಲಸಗಳಿವು. ಚಂದ್ರಗ್ರಹಣವನ್ನ ಬರಿಗಣ್ಣಿನಿಂದ ನೋಡಬೇಡಿ. ದೂರದರ್ಶಕ ಅಥವಾ ಬೈನಾಕ್ಯುಲರ್ಸ್ ಮತ್ತು ಗ್ಲಾಸ್ಗಳ ಮೂಲಕ ಅದನ್ನ ವೀಕ್ಷಿಸಬಹುದು, ಏಕೆಂದರೆ ಇದು ಕಣ್ಣುಗಳಿಗೆ ಹಾನಿಯಾಗುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು, ಅಲ್ಲದೆ ವಿದ್ಯಮಾನದ ನಂತರ ಹಳಸಿದ ಆಹಾರ ಮತ್ತು ಹಾಲನ್ನ ತಿನ್ನಬಾರದು ಎನ್ನುವ ಪ್ರತೀತಿ ಇದೆ. ಬೇರೆ ಆಯ್ಕೆಗಳಿಲ್ಲದಿದ್ದರೆ ತುಳಸಿ ಎಲೆಗಳನ್ನ ಆಹಾರದಲ್ಲಿ ವಿಶೇಷವಾಗಿ ಹಾಕಿ ಸೇವಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ಅದರ ಪರಿಣಾಮವನ್ನ ಕಡಿಮೆ ಮಾಡಲು ಭಗವಂತನ ನಾಮ ಜಪಿಸಬೇಕು. ಚಂದ್ರಗ್ರಹಣದ ಸಮಯದಲ್ಲಿ ಕೂದಲು ಅಥವಾ ಉಗುರುಗಳನ್ನ ಎಂದಿಗೂ ಕತ್ತರಿಸಬೇಡಿ. ಇದು ಅಶುಭವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಚಾಕುಗಳು, ಫೋರ್ಕ್ ಅಥವಾ ಯಾವುದೇ ಇತರ ಮೊಣಚಾದ ಮತ್ತು ಚೂಪಾದ ಸಾಧನಗಳನ್ನ ಬಳಸಬಾರದು. ಚಂದ್ರಗ್ರಹಣದ ನಂತರ ಅನ್ನ ವಸ್ತ್ರದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷಿಯ ಪ್ರಕಾರ ನವೆಂಬರ್ 19 ಶುಕ್ರವಾರದಂದು ವೃಷಭ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಅಲ್ಲದೆ ಕೃತಿಕಾ ನಕ್ಷತ್ರದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ವೃಷಭ ರಾಶಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಕೂಡ ಎಚ್ಚರಿಕೆ ವಹಿಸಬೇಕು. ಶಾಸ್ತ್ರಗಳ ಪ್ರಕಾರ ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯದೇವರು. ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯನಿಗೆ ಸಂಬಂಧಿಸಿದ ರಾಶಿ ಚಕ್ರದ ಜನರು ಸಹ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಚಂದ್ರಗ್ರಹಣದ ಪರಿಣಾಮ 1 ತಿಂಗಳವರೆಗೆ ಇರುತ್ತದೆ. ಈ ಸಮಯದಲ್ಲಿ ವೃಷಭ ಮತ್ತು ಸಿಂಹ ರಾಶಿಯವರು ಜಾಗರೂಕರಾಗಿರಬೇಕು.